ಈ ತಿಂಗಳ ಅಂತ್ಯದೊಳಗೆ ಅನೇಕ ವಿಷಯಗಳನ್ನು ತೀರ್ಮಾನಿಸಬೇಕಾಗಿದೆ ಯಾಕಂದ್ರೆ ಹೆಚ್ಚಿನವರು ಮಾರ್ಚ್ ಮೂವತ್ತೊಂದರ ಗಡುವನ್ನು ಹೊಂದಿದ್ದಾರೆ ಹೀಗಾಗಿ ಮುಂದಿನ ತಿಂಗಳಿನಿಂದ ಹೊಸ ಹಣಕಾಸು ವರ್ಷ ಆರಂಭವಾಗಲಿದೆ ಹಾಗಾದರೆ ಈ ತಿಂಗಳ ಅಂತ್ಯದೊಳಗೆ ಯಾವೆಲ್ಲ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡಬೇಕು ಇದಕ್ಕೆ ಮಾರ್ಚ್ ಮೂವತ್ತೊಂದು ಕೊನೆಯ ದಿನಾಂಕವಾಗಿದೆ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡದಿದ್ದರೆ ಪ್ಯಾನ್ ಕಾರ್ಡ್ ಮಾನ್ಯವಾಗಿ ಿಲ್ಲ ಆಗ ನಿಮ್ಮ ಬಳಿ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗುತ್ತದೆ ನಂತರ ಸಾಕಷ್ಟು ತೊಂದರೆಗಳಾಗುತ್ತವೆ ಪ್ಯಾನ್ ಕಾರ್ಡ್ ಮಾನ್ಯವಾಗಿಲ್ಲದಿದ್ದರೆ ಬ್ಯಾಂಕ್ ಖಾತೆ ತೆರೆಯಲು ಸಾಧ್ಯವಿಲ್ಲ ಐಟಿಆರ್ ಅನ್ನ ಮರುಪಾವತಿಸಲಾಗುವುದಿಲ್ಲ ಷೇರುಗಳು ಮ್ಯೂಚುವಲ್ ಫಂಡ್ ಇತ್ಯಾದಿಗಳಲ್ಲಿ ಹೂಡಿಕೆ ಮಾಡಲಾಗುವುದಿಲ್ಲ ಅಲ್ಲದೆ ಟಿಡಿಎಸ್ ಹೆಚ್ಚು ಕಡಿತವಾಗಲಿದೆ ಪ್ಯಾನ್ ಆಧಾರ್ ಲಿಂಕ್ ವಿಳಂಬ ಶುಲ್ಕ ರೂಪಾಯಿ ಒಂದು ಸಾವಿರ ಹಾಗಾಗಿ ಸಾಕಷ್ಟು ತೊಂದರೆಯಾಗಲಿದೆ ಹಾಗಾಗಿ ಕೂಡಲೇ ಪ್ಯಾನ್ ಆ ಆಧಾರ್ ಲಿಂಕ್ ಮಾಡಿ ಮುಂಗಡ ತೆರಿಗೆ ಗಡುವು ಮಾರ್ಚ್ ಹದಿನೈದು ಆಗಿದ್ದು ಅದರಿಂದ ನೀವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಹಣಕಾಸು ವರ್ಷಕ್ಕೆ ಮುಂಗಡ ತೆರಿಗೆ ಪಾವತಿಸಬೇಕಾದರೆ ಈಗಲೇ ಮಾಡಿ ಪ್ರಧಾನಮಂತ್ರಿ ವಯವಂದನಾ ಯೋಜನೆಯು ಮಾರ್ಚ್ ಮೂವತ್ತೊಂದರವರೆಗೆ ಮಾತ್ರ ಲಭ್ಯವಿದೆ ಆದ್ದರಿಂದ ಯಾವುದೇ ಹಿರಿಯ ನಾಗರಿಕರು ಈ ಯೋಜನೆಗೆ ಸೇರಲು ಬಯಸಿದ್ರೆ ತಕ್ಷಣವೇ ಮಾಡಿ ಪ್ರಸ್ತುತ ಈ ಯೋಜನೆಯ ಬಡ್ಡಿಯು ಶೇಕಡಾ ಏಳು ಪಾಯಿಂಟ್ ನಾಲ್ಕರಷ್ಟಿದೆ ಇದರ ಪಕ್ವತೆಯ ಅವಧಿ ಹತ್ತು ವರ್ಷಗಳು ಈ ವಯವಂತನ ಯೋಜನೆಯಲ್ಲಿ ರೂಪಾಯಿ ಹದಿನೈದು ಲಕ್ಷದವರೆಗೆ ಹಣವನ್ನು ಮರೆ ಮಾಡಬಹುದು ಹಾಗಾಗಿ ಹಣ ಉಳಿಸಲು ಬಯಸುವವರು ಈಗಲೇ ಈ ಯೋಜನೆಗೆ ಸೇರಬಹುದು ಈ ಯೋಜನೆಗೆ ಸೇರುವ ಮೂಲಕ ಕನಿಷ್ಠ ಒಂದು ಸಾವಿರ ರೂಪಾಯಿಂದ ಗರಿಷ್ಠ ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಪಿಂಚಣಿ ಪಡೆಯಬಹುದು ಯಾರಾದರೂ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಹಣಕಾಸು ವರ್ಷಕ್ಕೆ ತೆರಿಗೆ ಉಳಿತಾಯವನ್ನು ಪಡೆಯಲು ಬಯಸಿದರೆ ಅವರು ಮಾರ್ಚ್ ಮೂವತ್ತೊಂದರ ಮೊದಲು ಹಣವನ್ನು ಹೂಡಿಕೆ ಮಾಡಬೇಕು ವಿವಿಧ ಯೋಜನೆಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ವಾರ್ಷಿಕ ಹದಿನೈದು ಲಕ್ಷದವರೆಗೆ ತೆರಿಗೆ ವಿನಾಯಿತಿಯನ್ನ ಪಡೆಯಬಹುದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಹಣಕಾಸು ವರ್ಷಕ್ಕೆ ನವೀಕರಿಸಿದ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸಲು ಅಂತಿಮ ದಿನಾಂಕ ಮಾರ್ಚ್ ಮೂವತ್ತೊಂದು ಆಗಿದೆ ಐಟಿಆರ್ನಲ್ಲಿ ಯಾವುದೇ ಆದಾಯವನ್ನು ಸೇರಿಸಲು ಮರೆತವರು ಈ ನವೀಕರಿಸಿದ ಐಟಿಆರ್ ಅನ್ನ ಸಲ್ಲಿಸಬಹುದು ಮೌಲ್ಯಮಾಪನ ವರ್ಷದ ನಂತರ ಗರಿಷ್ಠ ಇಪ್ಪತ್ತ್ ನಾಲ್ಕು ತಿಂಗಳೊಳಗೆ ಈ ಐಟಿಆರ್ ಅನ್ನ ಸಲ್ಲಿಸಬೇಕಾಗುತ್ತದೆ